ಈ ಶೋಭಕೃತ್ ಸಂವತ್ಸರದ ಪುಷ್ಯ ಮಾಸದ ಕೃಷ್ಣಪಕ್ಷದ ಏಕಾದಶಿ ಆಡಿದ್ದು ಫೆಬ್ರವರಿ ಆರನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಷಡ್ತಿಲಾ ಅಂತ ಕರೀತಾರೆ ಷಡ್ತಿಲಾ ಏಕಾದಶಿ ಅಂತ ಇಂತಹ ಷಡ್ತಿಲಾ ಏಕಾದಶಿ ನಾಡಿದ್ದು ಫೆಬ್ರವರಿ ಆರನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಈ ಏಕಾದಶಿಯ ಹೆಸರೇ ತಿಳಿಸುವಂತೆ ಇದು ಷಡ್ತಿಲ ಷಡ್ತಿಲ ಅಂತ ಹೇಳಿದ್ರೆ ಆರು ವಿಧವಾಗಿ ಎಳ್ಳಿಗೆ ಸಂಬಂಧಪಟ್ಟಾಗೆ ಇರುವಂಥದ್ದು ಅಂತ ಅಂದರೆ ವಾಸ್ತವಿಕವಾಗಿ ಏಕಾದಶಿ ಮುಖ್ಯವಾಗಿ ನಮ್ಮ ಪಾಪವನ್ನು ಪರಿಹರಿಸುವಂಥದ್ದು ನಮಗೆ ಭಗವಂತನ ಅನುಗ್ರಹವನ್ನು ತಂದುಕೊಡುವಂಥದ್ದು ನಮ್ಮ ಜೀವನದಲ್ಲಿ ಪಾಪವನ್ನು ಪರಿಹರಿಸುವ ವಿಷಯದಲ್ಲಿ ಎಳ್ಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಆ ಕಾರಣದಿಂದಲೇ ನಾವು ಯಾರಾದರೂ ಮರಣವನ್ನು ಹೊಂದಿದರೆ ಅವರಿಗೆ ಸಂಬಂಧಪಟ್ಟಾಗೆ ಏನನ್ನು ಮಾಡುವುದಾದರೂ ಕೂಡ ಅಲ್ಲಿ ವಿಶೇಷವಾಗಿ ಎಳ್ಳನ್ನು ಬಳಸ್ತೇವೆ ಅಂತ ಹೇಳಿದ್ರೆ ಅವರ ಪಾಪ ಪರಿಹಾರ ಆಗಲಿ ಅವರಿಗೆ ಸದ್ಗತಿ ಸಿಗಲಿ ಎನ್ನುವಂತಹ ಒಂದು ದೃಷ್ಟಿಯಿಂದಾಗಿ ಅದೇ ರೀತಿ ಇವಾಗ ಮಕರ ಸಂಕ್ರಮಣ ಮುಂತಾದ ದಿನಗಳಲ್ಲಿ ವಿಶೇಷವಾಗಿ ಎಳ್ಳಿನ ದಾನವನ್ನು ಮಾಡ್ತೇವೆ ಯಾಕಂದರೆ ಪಾಪ ಪರಿಹಾರಕ್ಕೋಸ್ಕರ ಹಾಗೆಯೇ ಈ ಒಂದು ಏಕಾದಶಿಯಲ್ಲಿ ಎಳ್ಳಿಗೆ ಸಂಬಂಧಪಟ್ಟಾಗೆ ಆರು ನಾವು ಕರ್ಮ ಈ ಕಾರ್ಯಕ್ರಮಗಳನ್ನು ಮಾಡಬೇಕಾದದ್ದು ಯಾವುದಂತೇಳಿದರೆ ತಿಲ ತಿಲಸ್ನಾಯಿ ತಿಲೋದ್ವರ್ತಿ ತಿಲಹೋಮಿ ತಿಲೋದಕಿ ತಿಲಭುಕ್ ತಿಲದಾತಾಚ ಪಾಪನಾಶನ ಪಾಪನಾಶನಕ ನಾಶಕಾಹ ಅಂತ ಹೇಳ್ತಾರೆ ಅಂತೇಳಿದರೆ ಎಳ್ಳು ಹಾಕಿದ ನೀರು ಅದನ್ನು ಸ್ನಾನ ಮಾಡಬೇಕಾದ್ರಿಂದ ಹಾಗೆ ಎಳ್ಳನ್ನು ಮೈಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಎಳ್ಳಿನ ಹೋಮವನ್ನು ಮಾಡಬೇಕು ಎಳ್ಳಿನ ನೀರಿನೊಂದಿಗೆ ತರ್ಪಣವನ್ನು ಕೊಡಬೇಕು ಹಾಗೆ ಎಳ್ಳನ್ನು ಭಕ್ಷಿಸಬೇಕು ಅಂದರೆ ಏಕಾದಶಿಯ ದಿನ ಅಲ್ಲ ಅದರ ಮಾರನೇ ದಿನ ಹಾಗೆಯೇ ಎಳ್ಳಿನ ದಾನವನ್ನು ಕೊಡಬೇಕು ಹೀಗೆ ಆರು ವಿಧವಾಗಿ ಎಳ್ಳನ್ನು ಉಪಯೋಗಿಸುವಂಥದ್ದು ಈ ಏಕಾದಶಿ ಮಾತ್ರ ಅಲ್ಲ ಈ ಮಾಘ ಮಾಸದಲ್ಲಿ ಅಂತ ಹೇಳ್ತಾರೆ ಮಾಘ ಮಾಸದಲ್ಲಿ ಅಂತ ಹೇಳಿದ್ರೆ ಮಾಸ ಅಂತ ಹೇಳಿದ್ರೆ ಪುಷ್ಯ ಮಾಸದ ಮಾಘ ಮಾಸ ಅಂತಲೂ ಕರೆಯುವುದುಂಟು ಹಾಗೆ ವಿಶೇಷವಾಗಿ ಇಲ್ಲಿ ಎಳ್ಳನ್ನು ಉಪಯೋಗ ಮಾಡಬೇಕಾದದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಕೃಷ್ಣನೇ ತಾನು ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಕಥೆಯನ್ನು ಹಿಂದೆ ಒಬ್ಬಳು ಬ್ರಾಹ್ಮಣ ಇದ್ಲು ಅಂದರೆ ಬ್ರಾಹ್ಮಣ ಜಾತಿಯಲ್ಲಿ ಬಂದಂತಹ ಸ್ತ್ರೀ ಅವಳು ಬಹಳಷ್ಟು ತಾನು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ಲಂತೆ ಇನ್ನು ಎಲ್ಲಿವರೆಗೆ ಅಂತೇಳಿದರೆ ಯಾರಿಗೆ ಮನೆಯಿಲ್ಲ ಮನೆಯಲ್ಲಿದ್ದವರಿಗೆ ಮನೆಯನ್ನು ಕೂಡ ಕೊಡ್ತಾ ಇದ್ಲು ತಾನು ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರಿಗೆ ಬೇಕಾದಷ್ಟು ಸಹಾಯವನ್ನು ಮಾಡ್ತಾ ಇದ್ಲಂತೆ ಆದರೆ ಅವಳು ಮಾಡ್ತಾ ಇದ್ದ ಒಂದೇ ಒಂದು ದೊಡ್ಡ ಅಂತ ಹೇಳಿದರೆ ಯಾರಿಗೆ ಒಂದು ಚೂರು ಅನ್ನದಾನವನ್ನು ಮಾಡುವುದಿಲ್ಲ ಯಾರಿಗೆ ಆಹಾರವನ್ನು ಕೊಡುವುದಿಲ್ಲ ಉಳಿದಾಗೆ ಎಲ್ಲವನ್ನು ಕೊಡ್ತಾಳು ಅವಳು ಭಗವಂತ ನಾರಾಯಣ ಇದನ್ನು ಗಮನಿಸಿದ್ನಂತೆ ಅಲ್ಲ ಇವಳು ಇಷ್ಟೆಲ್ಲ ಪುಣ್ಯಕರ್ಮವನ್ನು ಮಾಡ್ತಾ ಇದ್ದಾಳೆ ಅದು ಯಾವುದೇ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ಅದಕ್ಕಾಗಿ ಖಂಡಿತವಾಗಿ ಇವಳಿಗೆ ಪುಣ್ಯ ಲೋಕ ಪ್ರಾಪ್ತಿಯಾಗ್ತದೆ ಮರಣ ಅನ್ ಮರಣಾನಂತರ ಇವಳಿಗೆ ಒಳ್ಳೆ ಲೋಕ ಸಿಗ್ತದೆ ಅದರಲ್ಲಿ ಎರಡು ಮಾತೆ ಬೇಡ ಆದರೆ ಇವಳು ಅನ್ನದಾನವನ್ನು ಮಾಡಿಲ್ಲ ಒಬ್ಬರಿಗೆ ಒಂದು ಚೂರು ಆಹಾರವನ್ನು ಕೊಟ್ಟಿಲ್ಲ ಇದರಿಂದಾಗಿ ಇವಳಿಗೆ ಕೆಟ್ಟದಾಗತ್ತೆ ಅದಕ್ಕೆ ಹೋಗಿ ಅವಳಿಗೆ ನಾನು ಸರಿ ಮಾಡಿ ಬರಬೇಕು ಅಂತ ಭಗವಂತ ಇಲ್ಲಿ ಒಬ್ಬ ಸನ್ಯಾಸಿಯ ವೇಷದಿಂದ ಬಂದ ಬಂದು ಅವಳ ಬಳಿ ಭಿಕ್ಷೆಯನ್ನು ಕೇಳಿದ ಭಿಕ್ಷೆಯನ್ನು ಕೇಳಿದ ಕೂಡಲೇ ಸಿಟ್ಟು ಬಂತಂತೆ ಅವಳಿಗೆ ಯಾಕಂದರೆ ಅವಳು ಯಾರಿಗೂ ಏನನ್ನು ಕೊಡುವವಳಲ್ಲ ಸಿಟ್ಟಿನಿಂದ ಅಲ್ಲೇ ಒಂದು ಮಣ್ಣಿನ ಹೆಂಟೆ ಇತ್ತು ಆ ಮಣ್ಣಿನ ಹೆಂಟೆಯನ್ನೇ ಭಿಕ್ಷಾ ಪಾತ್ರೆಗೆ ದೇವರು ದೇವರದನ್ನು ತಗೊಂಡು ವಾಪಸ್ ಬಂದಂತೆ ಮುಂದೆ ಇವಳು ಮರಣವನ್ನು ಹೊಂದಿದ್ಳು ಈ ಬ್ರಾಹ್ಮಣ ಸ್ತ್ರೀ ಸ್ವರ್ಗಲೋಕವನ್ನು ಸೇರಿದ್ಲು ಸ್ವರ್ಗದಲ್ಲಿ ಹೇಳಿದಂಥ ದೇವತೆಗಳು ಭಗವಂತನೇ ಸಿಕ್ಕಿದವಳಿಗೆ ಯಾಕಂದ್ರೆ ಪಾಪ ಅಂಥ ಭಕ್ತಿಯನ್ನು ಮಾಡಿದವಳು ಪುಣ್ಯ ಮಾಡಿದವಳು ನೋಡು ನಿನಗೆ ಇಂಥ ಮನೆ ಇದೆ ಮನೆಗೆ ಹೋಗು ಅಂತ ಹೇಳ್ತಾಳೆ ಇವಳು ಆ ಮನೆ ಸುಂದರವಾದಂತಹ ಮನೆ ಆ ಮನೆಗೆ ಬಂದ್ಲಂತೆ ಯಾಕಂದರೆ ಇವಳು ಮಣ್ಣನ್ನು ಭಿಕ್ಷೆಗೆ ಹಾಕಿದ್ಲಲ್ವ ದೇವರು ಬಂದು ಕೇಳಿದಾಗ ಆ ಕಾರಣದಿಂದಾಗಿ ಇವಳಿಗೆ ಮನೆಯೇನು ಸಿಕ್ತು ಆದರೆ ಮನೆಯನ್ನು ಪ್ರವೇಶ ಮಾಡ್ತಾಳೆ ಅಲ್ಲಿ ಏನೂ ಇಲ್ಲ ಬರೀ ಖಾಲಿ ಮನೆ ಸಂಪೂರ್ಣ ಖಾಲಿಯಾದ ಮನೆ ಇವಳಿಗೆ ಬಹಳ ಆಶ್ಚರ್ಯ ಆಯ್ತಂತೆ ಮತ್ತೆ ಬಂದು ದೇವರ ಹತ್ರ ಕೇಳಿದ್ಲಂತೆ ಏನು ದೇವರೇನು ಏನು ಸ್ವಾಮಿ ಈ ರೀತಿ ಇದೆಯಲ್ವ ಏನೂ ಇಲ್ಲ ಅಲ್ಲಿ ಅಂಥ ಮನೆಯಲ್ಲಿ ಹೋಗಿ ನಾನು ಏನು ಮಾಡೋಣ ಅಂತ ಅದಕ್ಕೆ ಭಗವಂತ ನಕ್ಕೆ ಹೇಳ್ತಾನಂತೆ ನೋಡು ನೀನು ಮನೆಗೆ ಹೋಗಿ ಬಾಗಿಲು ಹಾಕು ನಿನ್ನನ್ನು ನೋಡಬೇಕು ಅಂತ ದೇವತಾ ಸ್ತ್ರೀಯರು ಬರ್ತಾರೆ ಬಂದಾಗ ಬಾಗಿಲು ತೆಗಿಬೇಡ ಅವರತ್ರ ನೀನೊಂದು ಪ್ರಶ್ನೆಯನ್ನು ಕೇಳು ಯಾರು ಈ ಷಡ್ತಿಲ್ಲ ಅದರ ಮಹತ್ವವನ್ನು ಹೇಳ್ತೀರಿ ಆವಾಗ ನಾನು ಬಾಗಿಲನ್ನು ತೆಗಿತೇನೆ ಅಂತ ಹಾಗೆ ಆಗಲಿಂತ ಇವಳೋಗಿ ಬಾಗಿಲು ಹಾಕುಂಟ್ಳು ಕೆಲವು ಸ್ವಲ್ಪ ಹೊತ್ತಾಗ್ತಾ ಇದ್ದಾಗೇ ದೇವತಾ ಸ್ತ್ರೀಯರು ಬಂದಿರಂತೆ ಅವರು ಬಾಗಿಲನ್ನು ತಟ್ಟಿದ್ರು ತೆಗಿ ಬಾಗಿಲು ತೆಗಿ ನಿನ್ನ ನೋಡಬೇಕು ಅಂತ ತೆಗಿಯೋಲ್ಲ ಅಂತ ಹೇಳಿದ್ಲು ಹೇಳಿದ್ರೆ ನಿಮ್ಮಲ್ಲಿ ಯಾರು ಷಡ್ತಿಲ್ಲ ಇದರ ಮಹತ್ವವನ್ನು ಹೇಳ್ತೀರಿ ಅವಾಗ ನಾನು ತೆಗಿತೇನೆ ಅಂತ ಯಾರೂ ಹೇಳಿಲ್ವಂತೆ ಯಾರೋ ಒಬ್ಬಳು ಮಾತ್ರ ದೇವತಾ ಅಸ್ತಿರಿ ತ ಅದರ ಮಹತ್ವವನ್ನು ತಾನು ತಿಳಿಸಿದ್ಲಂತೆ ತಿಳಿಸಿದ ಕೂಡಲೇ ಇವಳು ಬಾಗಿಲು ತೆಗೆದಾಳೆ ಬಾಗಿಲು ತೆಗೆದು ನೋಡಿದರೆ ಅವಾಗ ಅವಳ ಆ ಮನೆ ಧನಧಾನ್ಯಗಳಿಂದ ಸಮೃದ್ಧವಾಗಿತ್ತಂತೆ ಅದನ್ನು ನೋಡಿ ಅವಳು ಬಹಳ ಸಂತೋಷಪಟ್ಟಳು ಹೀಗೆ ಈ ಷಡ್ತಿಲಾ ಏಕಾದಶಿಯ ಮಹತ್ವವನ್ನು ತಿಳಿಯುವುದರಿಂದಲೇ ಇಷ್ಟು ಸಮೃದ್ಧಿಯಾಗುತ್ತೆ ಇನ್ನು ಆಚರಿಸುವುದರಿಂದ ಏನು ಅಂತ ಹೇಳಿ ಭಗವಂತ ಈ ಷಡ್ತಿಲ ಏಕಾದಶಿಯ ಮಹತ್ವವನ್ನು ತಿಳಿಸಿ ವಿಶೇಷವಾಗಿ ಈ ವ್ರತದ ದಿನ ಅಂದರೆ ಈ ಷಡ್ತಿಲ ಏಕಾದಶಿಯ ದಿನ ಈ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ದಾನ ಮುಂತಾದವುಗಳನ್ನೆಲ್ಲ ಮಾಡಬೇಕಾಗಿ ಮಾಡಬಹುದು ಈ ರೀತಿ ಮಾಡಿದರೆ ಅವರಿಗೆ ಯಾವತ್ತೂ ಕೂಡ ದಾರಿದ್ರ್ಯ ಅನ್ನುವುದು ಬರುವುದಿಲ್ಲ ಅಷ್ಟು ಮಾತ್ರ ಅಲ್ಲ ರೋಗ ರುಜಿನಾದಿಗಳು ಬರುವುದಿಲ್ಲ ಅಂತ ಹೇಳಿ ಭಗವಂತ ಧರ್ಮರಾಜನಿಗೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾನೆ ಇಲ್ಲಿ ನಾವು ಮುಖ್ಯವಾಗಿ ತಿಳಿಬೇಕಾದದ್ದೇನಂತ ಹೇಳಿದರೆ ಈ ಏಕಾದಶಿಯಂದು ಭಗವಂತನ ಪ್ರೀತಿಗಾಗಿ ಉಪವಾಸವನ್ನು ಮಾಡುವುದು ಬಹಳ ಮುಖ್ಯ ಹಾಗೆಯೇ ರಾತ್ರಿ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಜಾಗರಣೆಯನ್ನು ಮಾಡುವುದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಈ ಏಕಾದಶಿ ವಿಷಯದಲ್ಲಿ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು ಏನೆಂದರೆ ಎಂದು ಶುದ್ಧವಾದ ಉಪವಾಸ ಅಂದರೆ ನಿರ್ಜಲವಾದ ನೀರನ್ನು ತಗೊಳ್ಳದೆ ಉಪವಾಸವನ್ನು ನಾವು ಮಾಡಬೇಕಾದದ್ದು ಆದರೆ ಒಂದೊಮ್ಮೆ ಆರೋಗ್ಯದಲ್ಲಿ ಏರುಪೇರುಂಟಾಗ್ತಾ ಇದೆ ಆರೋಗ್ಯದಲ್ಲಿ ಆಗುತ್ತಾ ಇಲ್ಲ ನನಗೆ ಔಷಧಿಗಳನ್ನು ತಗೊಳ್ಬೇಕು ಅಂಥ ಸಂದರ್ಭದಲ್ಲಿ ಕೇವಲ ಹಣ್ಣು ಹಾಲು ಮುಂತಾದವುಗಳನ್ನು ಸ್ವೀಕಾರ ಮಾಡಿ ನಾವು ಉಪವಾಸವನ್ನು ಮಾಡಬಹುದು ಅಥವಾ ಕೆಲವು ಸಲ ಏನು ತಲೆ ತಿರುಗದಾಗ್ತದೆ ಈ ರೀತಿ ಆಗಿದ್ದ ಪಕ್ಷದಲ್ಲಿ ನೀರನ್ನು ಸ್ವೀಕಾರ ಮಾಡಬಹುದು ಇನ್ನು ಗರ್ಭಿಣಿಯರು ದೂರ ಪ್ರವಾಸ ಹೋಗುವಂಥವರು ಬಾಣಂತಿಯರು ಇವರೆಲ್ಲರೂ ಕೂಡ ತಾವು ಪ್ರತಿದಿನ ಏನು ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅದರ ಭಾಗ ಆಹಾರವನ್ನು ಸ್ವೀಕಾರ ಮಾಡಬಹುದು ಆದರೆ ಯಾವುದೇ ಕಾರಣಕ್ಕೂ ಅನ್ನವನ್ನಂತೂ ಅವತ್ತು ತಿನ್ನಬಾರದು ಅಥವಾ ಹಾಗೆಯೇ ಬೇಯಿಸ ಬೇಯಿಸಿದ ಪದಾರ್ಥಗಳನ್ನು ತಿನ್ನಬಾರದು ಇನ್ನು ಹಣ್ಣು ಹಾಲು ಇವುಗಳನ್ನು ಕಾಲು ಭಾಗ ಯಾರು ಅಂತ ಹೇಳಿದರೆ ಅಶಕ್ತರಾದವರು ಸಾಧ್ಯ ಇಲ್ಲದೇ ಇರುವಂಥವರು ಮಾತ್ರ ಸ್ವೀಕಾರ ಮಾಡುವುದರಿಂದಾಗಿ ಏಕಾದಶಿಯ ಉಪವಾಸ ಮಾಡಿದಂತಹ ಪುಣ್ಯವೇ ಬರುತ್ತದೆ ಅವರಿಗೆ ಅಂತ ಶಾಸ್ತ್ರ ಇದನ್ನು ತಿಳಿಸ್ಕೊಂಡು ಹೋಗ್ತದೆ ಈ ರೀತಿ ಏಕಾದಶಿಯನ್ನು ಆಚರಿಸಬೇಕಾದದ್ದು ಅಂತಹ ಏಕಾದಶಿ ನಾವಿವಾಗಲೇ ನೋಡಿದ ಹಾಗೆ ಫೆಬ್ರವರಿ ಆರನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಐದನೇ ತಾರೀಕು ಸೋಮವಾರದಂದು ದಶಮಿಯ ಆಚರಣೆ ಆರನೇ ತಾರೀಕು ಏಕಾದಶಿ ಆಚರಣೆ ಏಳು ಬುಧವಾರ ಅವತ್ತು ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ದೇವರ ತೀರ್ಥವನ್ನು ಸ್ವೀಕಾರ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಿ ಆನಂತರ ಈ ಏಕಾದಶಿಯನ್ನು ವಿಶೇಷವಾಗಿ ಮಾಧವ ರೂಪಿ ಭಗವಂತನಿಗೆ ನಾರಾಯಣನಿಗೆ ನಾವು ಅರ್ಪಣೆ ಮಾಡಿದ್ದು ಅಂತ ಹೇಳಿದರೆ ಈ ಷಡ್ತಿಲಾ ಏಕಾದಶಿ ನಮ್ಮ ಪಾಪವನ್ನು ಪರಿಹರಿಸಿ ನಮಗೆ ಭಗವಂತನ ಅನುಗ್ರಹವನ್ನು ತಂದುಕೊಡುತ್ತದೆ ನಮ್ಮ ಜೀವನದ ಕಷ್ಟಗಳನ್ನು ಪರಿಹಾರ ಮಾಡಿ ಮುಂದೆಯೂ ಕೂಡ ಭಗವಂತನ ಲೋಕ ನಮಗೆ ದೊರಕುವಂತೆ ಅನುಕೂಲ ಮಾಡಿಕೊಡುತ್ತದೆ ಅಂತ ಹೇಳ್ತಾ ನಾವು ಪ್ರತಿ ಬಾರಿ ನೋಡುವಂತೆ ಈ ಬಾರಿ ವಿಷ್ಣು ಸಹಸ್ರನಾಮದ ಕಡೆಯ ಎರಡು ಶ್ಲೋಕಗಳ ಚಿಂತನೆ ಅದರಲ್ಲಿ ಮೊದಲ ಶ್ಲೋಕ ಯಜ್ಞಭೃತ್ ಯಜ್ಞಕೃತ್ ಯಜ್ಞೀ ಯಜ್ಞಭುಗ್ ಯಜ್ಞ ಸಾಧನಃ ಯಜ್ಞಾಂತಕೃತ್ ಯಜ್ಞಗುಹ್ಯ ಮನ್ನ ಮನ್ನಾದ ಇದು ಇನ್ನು ಕಡೆ ಮೂರು ಶ್ಲೋಕಗಳಿದೆ ಅದರಲ್ಲಿ ಇದು ಮೊದಲನೇ ಶ್ಲೋಕ ಈ ಬಾರಿಯದ್ದು ಯಜ್ಞಭೃತ್ ಯಜ್ಞಕೃತೆ ಅಂತ ಹೇಳಿದರೆ ಇಲ್ಲಿ ಯಜ್ಞಭೃತ್ ಯಜ್ಞಕೃತೆ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು ಯಾಕೆ ಭಗವಂತನಿಗೆ ಯಜ್ಞಭೃತ್ ಯಜ್ಞಕೃತ್ ಅಂತ ಕರೀತಾರೆ ಅಂತ ಹೇಳಿದರೆ ಕೆಲವು ಕಡೆ ಇದನ್ನು ಬೇರೆ ಬೇರೆ ನಾಮಗಳಾಗಿ ನೋಡುವುದು ಉಂಟು ಅಂದರೆ ಎರಡು ಬೇರೆ ಬೇರೆ ದೇವರ ರೂಪನ್ನಾಗಿ ಕೆಲವು ಕಡೆ ಇದನ್ನು ಒಂದೇ ರೂಪವಾಗಿ ಪರಿಗಣನೆ ಮಾಡುವುದು ಉಂಟು ಇಲ್ಲಿ ಒಂದೇ ರೂಪವಾಗಿ ನಾವು ಪರಿಗಣನೆಯನ್ನು ಮಾಡಿದರೆ ದೇವರು ಯಜ್ಞಭೃತ್ ಯಜ್ಞಕೃತ ಅಂದರೆ ಹೊರಗಿನಿಂದ ನಾವು ಯಾವುದೇ ಒಂದು ದೇವರಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನಾಗಲಿ ಅಥವಾ ಹೋಮ ಹವನ ವ್ರತ ಎಲ್ಲವೂ ಕೂಡ ಒಂದು ರೀತಿ ಯಜ್ಞ ಈಗ ನಾವು ಈ ಏನು ಭಗವಂತನ ಬಗ್ಗೆ ಕೇಳ್ತಾ ಇದ್ದೇವೆ ಇದೂ ಕೂಡ ಒಂದು ರೀತಿ ಯಜ್ಞ ಎಲ್ಲ ಬಗೆಯ ಯಜ್ಞವನ್ನು ಕೂಡ ದೇವರು ಹೊತ್ತಿದ್ದಾನೆ ಅಂದರೆ ಅದರ ಹೊಣೆಗಾರಿಕೆಯನ್ನು ಹೊತ್ತಿದ್ದಾನೆ ರಕ್ಷಿಸ್ತಾ ಇದ್ದಾನೆ ಅಂದರೆ ಯಾವುದೇ ವಿಧವಾದ ದೇವರ ಆರಾಧನೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದರೆ ನಾವೇ ಮಾಡುವುದಲ್ಲ ಮತ್ತು ಅವನು ಅದರ ಹೊಣೆಗಾರಿಕೆಯನ್ನು ಹೊತ್ತಾಗ ಮಾತ್ರ ನಮಗೆ ಸಾಧ್ಯವಾಗತ್ತಷ್ಟೆ ಆ ರೀತಿ ನಾವು ಯಾವಾಗ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ ದೇವರೇ ನೀನು ನಡೆಸು ಅಂತ ಕೇಳ್ತೇವೆ ಅವಾಗ ಹೊರಗಿನಿಂದ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ದೇವರು ವಹಿಸಿಕೊಳ್ತಾನೆ ಅಷ್ಟು ಮಾತ್ರ ಅಲ್ಲ ಯಜ್ಞ ಕೃತಿ ಹೊರಗಿನಿಂದ ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ ಅಷ್ಟಕ್ಕೆ ಸಾಕಾಗುವುದಿಲ್ಲ ಮತ್ತು ನಾವು ಯಾವುದೇ ವಿಧವಾದ ಭಗವಂತನ ಆರಾಧನೆಯನ್ನು ಮಾಡಬೇಕಾದರೆ ನಮ್ಮೊಳಗೆ ಕೂತು ಅವನೇ ಮಾಡಿಸಬೇಕು ದೇವರು ಹೌದು ಮಾಡಿಸ್ತಾನೆ ಹೇಗೆ ಮಾಡಿಸ್ತಾನೆ ಅಂತೇಳಿದರೆ ತಾನು ಸುಮ್ಮನೆ ಕೂತು ನಮ್ಮಿಂದ ಮಾಡಿಸೋಲ್ಲ ಮತ್ತು ಅವನೇ ಮಾಡ್ತಾನೆ ಈಗ ನಾನು ದೇವರ ಪೂಜೆ ಮಾಡ್ತೇನೆ ಅಂತೇಳಿದರೆ ನನ್ನೊಳಗೆ ಅದೇ ದೇವರ ಕೂತ್ ಪೂಜೆ ಮಾಡ್ತಾನೆ ಅವನು ಪೂಜೆಯನ್ನು ಮಾಡಿದರೆ ನಾನು ಮಾಡ್ತೇನೆ ಅಷ್ಟೆ ಯಾವ ರೀತಿ ಅಪ್ಪ ಮಗುವಿನ ಕೈಯನ್ನು ಹಿಡ್ಕೊಂಡು ಬರೆಸ್ತಾನೆ ಅ ಇಂತ ವಾಸ್ತವಿಕವಾಗಿ ಮಗುವಿಗೆ ಬರೀಲಿಕ್ಕೆ ಬರೋಲ್ಲ ಅಪ್ಪ ಬರೆಸಿದರೆ ಮಾತ್ರ ಬರೀಲಿಕ್ಕೆ ಬರುವುದು ಹಾಗೇನೇ ಭಗವಂತ ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನೆ ಅಪ್ಪ ತಾನು ಬರೆದು ಮಗುವಿನಿಂದ ಬರೆಸಿದ ಹಾಗೆ ಅದಕ್ಕೋಸ್ಕರ ದೇವರು ಯಜ್ಞ ಕೃತ ಒಳಗೆ ಕೂತು ಯಜ್ಞ ಮಾಡುವವನು ಯಾರನ್ನ ಅವನನ್ನೇ ಕುರಿತು ಆ ದೇವರನ್ನೇ ಕುರಿತು ದೇವರೇ ಒಳಗಿನಿಂದ ಯಜ್ಞ ಮಾಡ್ತಾನೆ ನಮ್ಮಿಂದ ಮಾಡಿಸ್ತಾನೆ ಅದಕ್ಕೆ ಅವನಿಗೆ ಯಜ್ಞ ಯಜ್ಞಕೃತ್ ಅಂತ ಕರೀತಾರೆ ಮುಂದೆ ಯಜ್ಞಿ ಅಂತ ಕರೀತಾರೆ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞೇ ಯಜ್ಞಿನೇ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು ವಾಸ್ತವಿಕವಾಗಿ ಇಲ್ಲಿ ಯಜ್ಞಿ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂದರೆ ಯಜ್ಞ ಉಳ್ಳವನು ಅಂತ ಯಜ್ಞ ಉಳ್ಳವನು ಹೇಳಿದ್ರೆ ಎಲ್ಲ ವಿಧವಾದಂತಹ ಯಜ್ಞವನ್ನೂ ಉಳ್ಳವನು ದೇವರಿಂದ ಅಂದರೆ ಯಜ್ಞ ಉಳ್ಳವನು ಹೇಳಿದ್ರೆ ಸಮಸ್ತ ಯಜ್ಞದ ಇವನೇ ಅಧಿಕಾರಿ ಒಡೆಯ ನಾವು ಯಾವುದೇ ಒಂದು ದೇವರ ಆರಾಧನೆ ಅಂತ ಮಾಡಬೇಕಾದ್ರೆ ಅಲ್ಲಿ ಭಗವಂತ ಬೇಕೇ ಬೇಕು ಭಗವಂತ ಇಲ್ಲದೇ ಇದ್ದರೆ ನಮಗೆ ಯಜ್ಞ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಒಂದು ದೇವರ ಪೂಜೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ವಿಷ್ಣುವನ್ನು ಬಿಟ್ಟು ನಾರಾಯಣನನ್ನು ಬಿಟ್ಟು ನಾವು ಯಾವುದೇ ಒಂದು ಪೂಜೆ ಮಾಡ್ತೇವೆ ಯಾವುದೇ ಒಂದು ಯಜ್ಞ ಮಾಡ್ತೇವೆ ಯಾವುದೇ ಒಂದು ವ್ರತ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಆಗುವುದೇ ಇಲ್ಲ ಯಾಕಂದರೆ ಇವನೇ ಯಜ್ಞಿ ಸಮಸ್ತ ಯಜ್ಞದ ಒಡೆಯನಾಗಿರುವಂಥವನು ಸಮಸ್ತ ಯಜ್ಞಕ್ಕೆ ಸಂಬಂಧಪಟ್ಟಾಗಿರುವಂಥವನು ಇವನು ಅದಕ್ಕಾಗಿ ಅವನನ್ನು ಯಜ್ಞಿ ಅಂತ ಕರೀತಾರೆ ಭಗವಂತನನ್ನು ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಿನೇ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು ಮುಂದಿನದ್ದು ಯಜ್ಞ ಬುಕ್ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞ ಭುಜೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಯಾಕೆ ಭಗವಂತನಿಗೆ ಯಜ್ಞ ಭುಕು ಅಂತ ಕರೀತಾರೆ ಅಂತ ಹೇಳಿದರೆ ಎಲ್ಲ ಯಜ್ಞದಲ್ಲೂ ಕೂಡ ಕೂತು ದೇವರು ಉಣ್ತಾನೆ ಉಣ್ಣುವವನ ಅವನೇ ಇದನ್ನೇ ಹೇಳ್ತಾನೆ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭರೇವಚ ನೀವು ಯಾರನ್ನೇ ಕುರಿತು ಹೋಮ ಮಾಡಿ ಆ ಹೋಮದಲ್ಲಿ ಕೂತು ಆ ಹೋಮದಲ್ಲಿ ನೀವೇನು ಆಹುತಿಯನ್ನು ಕೊಡ್ತೀರಿ ಅದನ್ನು ಸ್ವೀಕಾರ ಮಾಡುವವನು ನಾನೇ ಆ ಒಳಗೆ ಕೂತು ಪ್ರತಿಯೊಂದು ಯಜ್ಞದಲ್ಲೂ ಕೂಡ ಅಷ್ಟು ಮಾತ್ರ ಅಲ್ಲ ಯಜ್ಞ ಬುಕ್ಕು ಅಂತ ಹೇಳಿದರೆ ಉಳಿದ ದೇವತೆಗಳಿಗೆ ಉಣ್ಣಿಸುವವನು ಇವನೇ ದೇವರೇ ಇವಾಗ ನಾವೊಂದು ಗಣಪತಿ ಹೋಮ ಮಾಡುತ್ತೇವೆ ಆ ಗಣಪತಿ ಹೋಮದಲ್ಲಿ ಗಣಪತಿ ದೇವತೆಗೆ ಉಣ್ಣಿಸುವವನು ಇವನೇ ದೇವರೇ ಆ ಗಣಪತಿಯ ಒಳಗೆ ಕೂತು ಉಣ್ಣುವವನು ಇವನೇ ಇವನೇ ಉಣ್ಣುವವನು ಇವನೇ ಉಣ್ಣಿಸುವವನು ಎರಡೂ ದೇವರೇ ಮಾಡ್ತಾನೆ ಪ್ರತಿಯೊಂದು ಕಡೆಯೂ ಕೂಡ ಅಲ್ಲ ಯಾಕೆ ಅಂತ ಹೇಳಿದ್ರೆ ಆಯಾ ದೇವತೆಗಳಿಗೆ ತಾವೇ ಸ್ವತಂತ್ರವಾಗಿ ಉಂಡ್ಲಿಕ್ಕೆ ಬರುವುದಿಲ್ಲ ಮತ್ತು ಇವನು ಕೊಟ್ಟರೆ ಅವರಿಗೆ ಸಿಗುತ್ತದೆ ಇದು ಹೇಗೆ ಅಂತ ಹೇಳಿದರೆ ಭಾಗವತ ಸ್ಪಷ್ಟವಾಗಿ ಹೇಳ್ತದೆ ಯಥಾ ತರೋರ್ ಮೂಲ ನಿಸೇಚನೇನ ತೃಪ್ಯ್ಯಂತಿ ತತ್ಕಂದ ತತ್ಕಂ ಸ್ಕಂದ ಭುಜೋಪಶಾಖಾ ಅಂತ ನಾವು ಮರದ ಬೇರಿಗೆ ನೀರನ್ನು ಹಾಕಿದರೆ ಆ ಮರದ ಬೇರು ಇಡೀ ಮರದ ಎಲ್ಲ ಟಿಸಿಲು ಎಲೆ ಹಣ್ಣು ಎಲ್ಲದಕ್ಕೂ ನೀರನ್ನು ಉಣಿಸ್ತದೆ ಉಣಿಸ್ತದೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ನೋಡಿ ಬೇರಿನಲ್ಲಿ ನೀರು ಹೀರ್ಕೊಳ್ತದೆ ಅಂದರೆ ಬೇರಿಗೆ ನೀರನ್ನು ಹೀರುವ ಶಕ್ತಿ ಇದೆ ಬರೀ ನೀರನ್ನು ಹೀರಿದರೆ ಸಾಕಾಗೋದಿಲ್ಲ ಮತ್ತು ಅದು ಏರಬೇಕು ನಿಮಗೆ ಒಂದು ಐನೂರು ಎ ಅಡಿ ಎತ್ತರದ ಮರ ಇದೆ ಅಂತ ಹೇಳಿದ್ರೆ ಆ ಎತ್ತರದಲ್ಲಿರುವ ಕಡೆಯ ತುದಿಯ ಎಲೆಗೂ ಕೂಡ ನೀರು ಸಿಗಬೇಕು ಅಂತ ಹೇಳಿದ್ರೆ ಅಷ್ಟು ಮೇಲಕ್ಕೆ ಪ್ರೆಷರ್ ಅಂದರೆ ಒತ್ತಡದಿಂದಾಗಿ ಮೇಲ್ ನೀರು ಮೇಲಕ್ಕೆ ಹೋಗಬೇಕು ಬೇರು ತಾನು ಹೀರಿಕೊಂಡ ನೀರು ಅಷ್ಟು ಎತ್ತರದವರೆಗೆ ಹೋಗಬೇಕು ಅದು ಹೇಗೆ ಹೋಗ್ತದೆ ಎಲೆಯ ಸಾಮರ್ಥ್ಯದಿಂದ ಹೋಗ್ತದ ಎಲೆಗೆ ನೀರನ್ನು ಎಳೆಯುವ ಸಾಮರ್ಥ್ಯ ಇದೆಯಾ ಕಾಂಡಕ್ಕೆ ನೀರನ್ನು ಎಳೆಯುವ ಸಾಮರ್ಥ್ಯ ಇದೆಯಾ ಹಣ್ಣಿಗೆ ನೀರನ್ನು ಎಳೆಯುವ ಸಾಮರ್ಥ್ಯ ಇದೆಯಾ ಇಲ್ಲ ಅದು ಯಾವುದಕ್ಕೂ ಇಲ್ಲ ಮತ್ತೆ ಒಂದು ಮರದಲ್ಲಿ ಆ ಎಲ್ಲದಕ್ಕೂ ನೀರನ್ನು ಮುಟ್ಟಿಸಬೇಕು ಅಂತ ಹೇಳಿದರೆ ಆ ನೀರನ್ನು ಮೇಲಕ್ಕೆ ಎತ್ತುವ ಶಕ್ತಿ ಇರುವುದು ಬೇರಿಗೆ ಮಾತ್ರ ಅಂದರೆ ಬೇರು ಆ ಫೋರ್ಸಲ್ಲಿ ನೀರನ್ನು ಮೇಲಕ್ಕೆ ಎತ್ತುತ್ತದೆ ಯಾವ ರೀತಿ ಇದು ಪಂಪಿನಿಂದ ನೀರನ್ನು ಎತ್ತಿದಾಗೆ ಪಂಪಿನಿಂದ ನಾವು ಬಾವಿಯಿಂದ ನೀರನ್ನು ಎತ್ತಿದಾಗ ಅದನ್ನು ಇವತ್ತಡಿ ಮೇಲೆ ಇರುವ ಟ್ಯಾಂಕಿನವರೆಗೂ ಏರುತ್ತದೆ ಆ ರೀತಿ ಆ ಶಕ್ತಿ ಇದೆ ಬೇರು ಎಲ್ಲದಕ್ಕೂ ನೀರನ್ನು ಮುಟ್ಟಿಸ್ತದೆ ತಾನು ನೀರನ್ನು ಹಿರಿಕೊಳ್ತದೆ ಅಂದರೆ ಬೇರು ತನಗೂ ನೀರನ್ನು ಹಿಡ್ಕೊಳ್ತದೆ ಉಳಿದ ಎಲ್ಲದಕ್ಕೂ ನೀರನ್ನು ಕೊಡುತ್ತದೆ ಹೇಗೆಂದರೆ ಮೊದಲು ತಾನು ನೀರು ಹಿಡ್ಕೊಂಡು ತಾನು ನೀರು ಹಿಡ್ಕೊಂಡು ನಂತರ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕೊಡುತ್ತದೆ ಅದೇ ರೀತಿ ಭಗವಂತ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದರೂ ಬೇರಿನ ಸ್ಥಾನದಲ್ಲಿರುವಂತಹ ಭಗವಂತ ತಾನು ಎಲ್ಲವನ್ನು ಹೇರಿಕೊಳ್ತಾನೆ ಅಂದರೆ ನಾವು ಆ ಯಜ್ಞದಲ್ಲಿ ಕೊಟ್ಟ ಎಲ್ಲ ಆಹುತಿಗಳನ್ನು ತಾನು ಸ್ವೀಕಾರ ಮಾಡ್ತಾನೆ ಹಾಗೆ ಬೇರು ನಾವು ಏನು ಬುಡದಲ್ಲಿ ಹಾಕ್ತೇವೆ ನೀರನ್ನು ಎಲ್ಲವನ್ನು ತಾನು ಹೇರಿಕೊಳ್ತದೆ ತನಗೆ ಎಷ್ಟು ಬೇಕೋ ಅಷ್ಟೇ ಅಲ್ಲ ಮತ್ತು ಹೀರ್ಕೊಂಡು ಏನು ಮಾಡ್ತದೆ ಅಂದರೆ ಕೊ ಇದು ಒಂದು ಕಾಂಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತದೆ ಎಲೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ತದೆ ಹೂವಿಗೆ ಎಷ್ಟು ಬೆಷ್ಟು ಅಷ್ಟು ಕೊಡ್ತದೆ ಹಣ್ಣಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತದೆ ಈ ರೀತಿ ಆಯಾಯ ಭಾಗಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೇ ನೀರನ್ನು ಕೊಡ್ತದೆ ಹಾಗೆಯೇ ಭಗವಂತ ನಾವು ನಡೆಸುವ ಎಲ್ಲ ವಿಧವಾದ ಯಜ್ಞದಲ್ಲಿ ಮೊದಲು ತಾನದನ್ನು ಸ್ವೀಕಾರ ಮಾಡಿ ನಂತರ ಆಯಾ ದೇವತೆಗಳಿಗೆ ಎಷ್ಟು ಕೊಡಬೇಕೋ ಆ ಭಾಗವನ್ನು ಕೊಡ್ತಾನೆ ಹೀಗೆ ಉಳಿದ ದೇವತೆಗಳಿಗೆ ಉಣ್ಣಿಸುವವನು ಇವನೇ ಉಣ್ಣುವವನು ಇವನೇ ಇದು ಎಚ್ಚರ ನಮಗೆಲ್ಲ ಕಡೆಯೂ ಕೂಡ ಬೇಕಾದದ್ದು ನಾವು ಯಾವುದೇ ಪೂಜೆ ಮಾಡಲಿ ಯಾವುದೇ ಯಜ್ಞ ಮಾಡಲಿ ಮುಖ್ಯವಾಗಿ ಅದು ದೇವರೇ ಸ್ವೀಕಾರ ಮಾಡೋದು ವಿಷ್ಣುವೇ ಸ್ವೀಕಾರ ಮಾಡೋದು ಅದನ್ನು ಮತ್ತೆ ಉಳಿದವರಿಗೆ ಕೊಡುವಂಥದ್ದು ಇದನ್ನೆಲ್ಲಿ ಸ್ಪಷ್ಟ ಹೇಳ್ತಾರೆ ಅದರಿಂದಾಗಿ ಅವನಿಗೆ ಯಜ್ಞ ಬುಕ್ಕು ಅಂತ ದೇವರಿಗೆ ಹೆಸರು ನಂತರ ಯಜ್ಞ ಸಾಧನ ಅಂತ ಕರೆಯಲ್ಪಡೋದು ಇಲ್ಲಿ ನಮಸ್ಕಾರ ಮಾಡಬೇಕಾದರೆ ಯಜ್ಞ ಸಾಧನ ಯನಮಃ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು ಯಾಕೆ ಭಗವಂತನನ್ನು ಯಜ್ಞ ಸಾಧನ ಅಂತ ಕರೀತಾರೆ ಅಂತ ಹೇಳಿದರೆ ಯಜ್ಞವನ್ನು ಸಾಧಿಸುವವನವನೇ ಭಗವಂತನೇ ಅಂತ ಹೇಳಿದರೆ ನಾವು ಏನಾದರೂ ಯಜ್ಞವನ್ನು ಮಾಡ್ತೇವೆ ಯಾವುದೇ ಒಂದು ಯಜ್ಞವನ್ನು ಮಾಡ್ತೇವೆ ಆ ಯಜ್ಞ ನಡೀತಾ ಇದೆ ನಡೆಯಿತು ಯಾರಿಂದಾಗಿ ನನ್ನಿಂದಾಗಲ್ಲ ದೇವರಿಂದಲೇ ಆ ದೇವರೇ ಆ ಯಜ್ಞವನ್ನು ನಡೆಸಿದವನು ನಾನು ಮಾತ್ರ ಭ್ರಮಿಸಿದೆ ಅಷ್ಟೇ ನಾನೇನು ಮಾಡಿದವನು ಯಜ್ಞ ನಾನೇ ಮಾಡಿದವನು ನನ್ನಿಂದಲೇ ಆಗಿದ್ದು ನಾನು ಇಲ್ಲದೆ ಆಗ್ತಾನೇ ಇರಲಿಲ್ಲ ಇಲ್ಲ ಖಂಡಿತ ನಮ್ಮಿಂದಲ್ಲ ಆದದ್ದು ಮತ್ತು ಆ ಭಗವಂತನಿಂದಾಗಿ ಆಗಿದ್ದು ಅವನೇ ನಡೆಸಿದವನು ಅದಕ್ಕೆ ಅವನು ಯಜ್ಞ ಸಾಧನ ಯಜ್ಞವನ್ನು ಸಾಧಿಸುವವನು ಯಜ್ಞವನ್ನು ನಡೆಸುವವನು ಅಷ್ಟು ಮಾತ್ರ ಅಲ್ಲ ಯಜ್ಞಾಂತ ಕೃತೇ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಾಂತ ಕೃತೇ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದ್ರೆ ಏನು ಯಜ್ಞಾಂತ ಕೃತ ಅಂತೇಳಿದರೆ ಹೀಗೆ ಒಂದು ಯಜ್ಞಕ್ಕೆ ಒಂದು ದೇವರ ಆರಾಧನೆಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದರಲ್ಲೂ ದೇವರು ಕೂತಿರ್ತಾನೆ ಹೊರಗಿನಿಂದ ರಕ್ಷಣೆಯನ್ನು ಮಾಡ್ತಾನೆ ಒಳಗಿನಿಂದ ಮಾಡಿಸ್ತಾನೆ ಅದನ್ನು ನಡೆಸ್ಕೊಂಡು ಹೋಗ್ತಾನೆ ಮುಗಿಸ್ತಾನೆ ಅಷ್ಟು ಮಾತ್ರ ಅಲ್ಲ ಯಜ್ಞ ಆ ಯಜ್ಞದ ಅಂತ ಅಂತ ಹೇಳಿದ್ರೆ ಯಾರು ಅದನ್ನು ನಾಶ ಮಾಡಲಿಕ್ಕೆ ಬರ್ತಾರೆ ನಾವೊಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಅದರ ಹಿಂದೆ ದುಷ್ಟಶಕ್ತಿಗಳು ಸಾವಿರ ಇರ್ತವೆ ತಡೆಯನ್ನು ಒಡ್ಲಿಕ್ಕೋಸ್ಕರ ಅಡ್ಡಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಅಂತಹ ದುಷ್ಟಶಕ್ತಿಗಳನ್ನು ಕೃಂತತಿ ನಾಶ ಮಾಡ್ತಾನಂತೆ ದೇವರು ಹಾಗಿದ್ರೆ ಮಾತ್ರ ನಮಗೊಂದು ಯಜ್ಞ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ದೇವರ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲಿವರೆಗೆ ಅಂದರೆ ದುಷ್ಟಶಕ್ತಿಗಳು ಹೊರಗಿನಿಂದಲೇ ಆಕ್ರಮಣ ಮಾಡಬೇಕು ಅಂತಿಲ್ಲ ವಿಶ್ವಾಮಿತ್ರರ ಯಜ್ಞಕ್ಕೆ ಮಾರೀಚ ಸುಬಾಹು ಯಾವ ರೀತಿ ಅಡ್ಡಿ ಒಡ್ಡಿದ್ರು ಹೊರಗಿನಿಂದ ಹಾಗೆ ಮಾಡಬೇಕು ಅಂತಿಲ್ಲ ಮತ್ತು ಒಳಗಿನಿಂದ ಬಂದು ನಮ್ಮ ಮನಸ್ಸನ್ನು ಕೆಡಿಸ್ಬೋದು ಬುದ್ಧಿಯನ್ನು ಕೆಡಿಸ್ಬೋದು ಒಳಗಿನಿಂದಲೂ ಹಾಳು ಮಾಡ್ಲಿಕ್ಕೆ ಸಾಧ್ಯ ಇದೆ ದೈತ್ಯರಿಗೆ ಹೀಗೆ ಒಳಗಿನಿಂದ ನಾವು ನಡೆಸುವ ದೇವರ ಆರಾಧನೆ ಹಾಳಾಗದ ಹಾಗೆ ಹೊರಗಿನಿಂದ ಯಾವುದೇ ವಿಧವಾದ ತೊಂದರೆ ಆಗದ ಹಾಗೆ ಸಂಪೂರ್ಣ ನೋಡಿಕೊಳ್ಳುವವನು ಯಾರು ಅಂದರೆ ದೇವರು ಅದಕ್ಕಾಗಿಯೇ ಆ ಭಗವಂತ ಯಜ್ಞಾಂತ ಕೃತ ನಂತರ ಗುಹ್ಯಂ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಗುಹ್ಯ ಯನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಅಂದರೆ ಇಷ್ಟೆಲ್ಲ ದೇವರು ಮಾಡ್ತಾನೆ ಪ್ರತಿಯೊಂದರಲ್ಲೂ ಕೂತಿದ್ದಾನೆ ಪ್ರತಿಯೊಂದನ್ನು ನಡೆಸ್ತಾನೆ ಕೊನೆಗೊಳಿಸ್ತಾನೆ ಎಲ್ಲ ಮಾಡ್ತಾನೆ ಇಷ್ಟಾದರೂ ಕೂಡ ಆ ಯಜ್ಞದಲ್ಲಿ ಗುಟ್ಟಾಗಿ ಕೂತಿರುವವನು ಯಾರು ಅಂದರೆ ದೇವರಂತೆ ಯಜ್ಞ ಗುಖ್ಯ ಯಜ್ಞದಲ್ಲಿರುವ ಗುಟ್ಟಾದ ವ್ಯಕ್ತಿಯವನು ಅಂದರೆ ಗೊತ್ತಾಗೋಲ್ಲ ನಮಗೆ ನಾವೇನು ತಿಳ್ಕೊಳ್ತೇವೆ ಅಂದರೆ ಯಜ್ಞದಲ್ಲಿ ಯಾರ್ಯಾರೋ ದೇವತೆಗಳು ಬರ್ತಾರೆ ಯಾರ್ಯಾರೋ ದೇವತೆಗಳಿಗೆ ಆಹುತಿಯನ್ನು ಕೊಡ್ತೇವೆ ಮತ್ತು ಯಾರ್ಯಾರು ದೇವತೆಗಳನ್ನು ಕುರಿತು ನಾವು ಹೋಮ ಮಾಡ್ತೇವೆ ಇಲ್ಲಿ ಏನು ರೀ ಇಲ್ಲಿ ವಿಷ್ಣುವಿನದು ಏನು ಪಾತ್ರ ಇದೆ ಎಲ್ಲ ಕಡೆ ವಿಷ್ಣು 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 ಅಂತ ಹೇಳ್ತೀರಲ್ಲ ಎಲ್ಲಿದ್ದರೆ ನಾರಾಯಣ ಅಲ್ಲಿ ಇವಾಗ ಒಂದು ಗಣಪತಿ ಹೋಮ ಮಾಡಿದ್ರೆ ಗಣ ಅಲ್ಲಿ ವಿಷ್ಣು ಆಗಬೇಕು ನಾವೊಂದು ಇವಾಗ ಶಿವನ ಕುರಿತು ಹೋಮ ಮಾಡ್ತೇವೆ ವಿಷ್ಣು ಹಾಕಬೇಕು ಚಂಡಿಕಾ ಹೋಮ ಮಾಡ್ತೇವೆ ವಿಷ್ಣು ಹಾಕಬೇಕು ಈ ಪ್ರಶ್ನೆ ಬರ್ಬೋದು ಯಾಕಂದರೆ ಅಲ್ಲಿ ಎಲ್ಲಿಯೂ ಕೂಡ ದೇವರು ತನ್ನ ವಿರುವಿಕೆಯನ್ನು ತೋರಿಸುವುದೇ ಇಲ್ಲ ಗೊತ್ತಿರುವವರಿಗೆ ಮಾತ್ರ ಗೊತ್ತಿದೆ ಅಷ್ಟೇ ಅಲ್ಲಿ ವಿಷ್ಣು ಇದ್ದಾನೆ ಅಂತ ಗೊತ್ತಿಲ್ಲದವರಿಗೆ ಗೊತ್ತಿಲ್ಲದೆ ಗೊತ್ತಿಲ್ಲೇ ಇಲ್ಲ ಗೊತ್ತಾಗುವುದೂ ಇಲ್ಲ ಯಾಕಂದರೆ ದೇವರು ಗುಟ್ಟಾಗಿರ್ತಾನೆ ಎಲ್ಲ ಕಡೆಯೂ ಕೂಡ ಯಜ್ಞದಲ್ಲಿ ಗುಟ್ಟಾಗಿದ್ದು ತಾನು ನಡೆಸ್ಕೊಂಡು ಹೋಗ್ತಾನೆ ಅದಕ್ಕೆ ಆ ಭಗವಂತನನ್ನು ಯಜ್ಞಗುಹ್ಯ ಅಂತ ಕರೀತಾರೆ ನಂತರ ಆ ಭಗವಂತನಿಗೆ ಅನ್ನ ಅದ ಅಂತ ಹೆಸರು ನಮಸ್ಕಾರ ಮಾಡಬೇಕಾದ್ರೆ ಅಂತ ದೇವರಿಗೆ ಹೆಸರು ಅನ್ನ ಯನಮಹ ಅಂತ ನಾವು ನಮಸ್ಕಾರ ಮಾಡಬೇಕಾದ್ರೆ ಯಾಕೆ ದೇವರನ್ನು ಅನ್ನ ಅಂತ ಕರೀತಾರೆ ನಾವು ಈ ಜಗತ್ತಿನಲ್ಲಿ ಹೇಳ್ತೇವೆ ಉಣ್ಣುವ ಅನ್ನ ಆ ಉಣ್ಣುವ ಅನ್ನಕ್ಕೆ ಯಾಕೆ ಅನ್ನ ಅಂತ ಕರೀತಾರೆ ಅಂತ ಹೇಳಿದರೆ ಅದ್ಯತೆ ಅತ್ತಿಚ ಭೂತಾನಿ ನಾವು ಯಾವುದನ್ನು ನಂಬಿ ಬದುಕುತ್ತಾ ಇದ್ದೇವೋ ಅದು ಅನ್ನ ಆಹಾರ ಪದಾರ್ಥ ಆಹಾರ ಪದಾರ್ಥವನ್ನು ನಂಬಿ ನಾವು ಬದುಕುತ್ತಾ ಇದ್ದೇವೆ ಯಾಕಂದರೆ ಅದೇ ಇಲ್ಲದಿರೇ ನಮ್ಮ ಬದುಕಾಗಲ್ಲ ಹಾಗೆ ದೇವರ ಅನ್ನ ಯಾಕಂದರೆ ದೇವರನ್ನು ನಂಬಿ ಇದ್ದೇವೆ ಯಾವ ರೀತಿ ಈ ಅನ್ನ ಇಲ್ಲದೆ ನಾವು ಬದುಕಲಾರವೋ ಹಾಗೆ ಭಗವಂತನಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಷ್ಟು ಅವಶ್ಯಕವಾಗಿರುವ ಅನ್ನವನ್ನು ಬಿಟ್ಟ ಆಹಾರವನ್ನು ಬಿಟ್ಟ ವ್ಯಕ್ತಿ ಸಾಯುವಂತೆ ದೇವರನ್ನು ಬಿಟ್ಟ ವ್ಯಕ್ತಿ ನಾಶ ಹೋಗ್ತಾನೆ ಅಷ್ಟು ಮುಖ್ಯವಾಗಿ ಆಶ್ರಯಿಸಬೇಕಾದವನು ನಂಬಬೇಕಾದವನು ಅದಕ್ಕೆ ಭಗವಂತನನ್ನು ಅನ್ನ ಅಂತ ಕರೀತಾರೆ ಮುಂದಿನದ್ದು ಅನ್ನ ಅದ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅನ್ನಾದಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು ಯಾಕೆ ಭಗವಂತನನ್ನು ಅನ್ನ ಆದ ಅಂತ ಕರೀತಾರೆ ಅಂತ ಹೇಳಿದರೆ ಅನ್ನ ಅಂತ ಹೇಳಿದರೆ ವಾಸ್ತವಿಕವಾಗಿ ಪ್ರತಿಯೊಂದು ಆಹಾರ ಪದಾರ್ಥಗಳು ಅದರ ಸಾರ ಭಾಗ ಏನಿದೆ ಅದನ್ನು ಅತ್ತಿ ಸ್ವೀಕಾರ ಮಾಡ್ತಾನಂತೆ ದೇವರು ನಾವೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಆಹಾರ ನಾವು ಮಾತ್ರ ತಿಂತೇವೆ ಅಂತ ನಾವು ಮಾತ್ರ ತಿನ್ನೋದಾಗಿದ್ದರೆ ದೇವ್ರಿಗೆ ನೈವೇದ್ಯ ಯಾಕೆ ಮಾಡಬೇಕು ಯಾಕಂದರೆ ದೇವ್ರಿಗೆ ನೈವೇದ್ಯ ಮಾಡೋದು ಅಂತ ಹೇಳಿದ್ರೆ ದೇವ್ರು ತಿಂತಾನೆ ಅಂತ ಇರ್ತಾನೆ ದೇವರು ತಿನ್ನೋದಿಲ್ಲ ಆದರೆ ಯಾಕೆ ಅವನಿಗೆ ನಾವು ನೈವೇದ್ಯ ಮಾಡಬೇಕು ಅಂದರೆ ಹೌದು ತಿಂತಾನೆ ದೇವರು ಹಾಗಿದ್ರೆ ದೇವರು ತಿಂತಾನೆ ಅಂದರೆ ಅವನಿಗೆ ಹಸಿವಾಗಬೇಕಲ್ವ ದೇವರಿಗೂ ಹಸಿವು ಬಾಯಾರಿಕೆ ಆಗಬೇಕು ಹಾಂ ದೇವರಿಗೆ ಹಸಿವು ಬಾಯಾರಿಕೆ ಆಗುತ್ತೆ ಆಗತ್ತೆ ಅಂತ ಹೇಳೋಣ ಹಸಿವು ಬಾಯಾರಿಕೆ ಆಗುತ್ತೆ ಅಂದರೆ ದೇವರು ನಮ್ಮ ಹಾಗೆ ಹುಟ್ಟಿ ಬರಬೇಕು ಯಾಕಂದರೆ ಹುಟ್ಟಿದವನಿಗೆ ಮಾತ್ರ ಹಸಿವು ಬಾಯಾರಿಕೆ ಹುಟ್ಟಿದ ಒಂದೊಂದು ದಿನ ಸಾಯಬೇಕು ಹಾಗಿದ್ರೆ ದೇವ್ರಿಗೆ ನಮಗೂ ನಮ್ಮ ಹಾಗೆ ದೇವರಿಗೂ ಕೂಡ ಹುಟ್ಟು ಸಾವುಗಳಿದೆ ಹಸಿವು ಬಾಯಾರಿಕೆಗಳಿದೆ ಇಷ್ಟಿದ್ಮೇಲೆ ರೋಗ ರುಜಿನಗಳಿದ್ದೇ ಇರಬೇಕಲ್ವ ಈ ರೀತಿ ನಮಗೆ ಅನೇಕ ಸಂಶಯಗಳು ಬರಲಿಕ್ಕೆ ಸಾಧ್ಯ ಇದೆ ಆದರೆ ಹೌದು ದೇವರು ತಿಂತಾನೆ ಆಹಾರವನ್ನು ಅಂತ ಹೇಳುವುದೇನೋ ಸರಿ ಆದರೆ ನಾವು ತಿಂದಾಗ ತಿನ್ನೋದಲ್ಲ ನಾವು ತಿನ್ನುವುದನ್ನು ತಿನ್ನುವುದಲ್ಲ ದೇವರು ಮತ್ತು ದೇವರು ತಿನ್ನುವ ಆಹಾರವೂ ಬೇರೆ ದೇವರು ತಿನ್ನುವ ಆಹಾರದ ಕ್ರಮವೂ ಬೇರೆ ಯಾವುದು ಅಂತ ಹೇಳಿದರೆ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಒಂದು ಸಾರ ಅಂತಿದೆ ಸೂಕ್ಷ್ಮವಾದ ಸಾರ ಇದೆ ಆ ಸಾರ ಪದಾರ್ಥವನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ ನಾವು ಆ ಸಾರವನ್ನಲ್ಲ ಮತ್ತೆ ಅದರೊಟ್ಟಿಗಿರುವ ಅಸಾರವನ್ನು ಸ್ವೀಕಾರ ಮಾಡ್ತೇವೆ ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಕಿತ್ತಳೆ ಹಣ್ಣು ಆ ಕಿತ್ತಳೆ ಹಣ್ಣನ್ನು ನಾವು ಸ್ವೀಕಾರ ಮಾಡ್ತೇವೆ ಯಾಕಂದ್ರೆ ಆ ಹೊರಗಿನ ಸಿಪ್ಪೆಯನ್ನು ತೆಗೆದೇವೆ ಒಳಗಿನ ಬೀಜವನ್ನು ತೆಗಿತೇವೆ ಮತ್ತು ಉಳಿದದನ್ನು ತಿಂತೇವೆ ವಾಸ್ತವಿಕವಾಗಿ ಅಲ್ಲಿ ಬರೀ ರಸ ಮಾತ್ರ ಇರೋದಲ್ಲ ರಸದೊಟ್ಟಿಗೆ ಕಸವೂ ಇದೆ ಸ್ವಲ್ಪ ಅದು ಹೇಗ್ರೆ ಅಂತ ಹೇಳಿದ್ರೆ ಜ್ಯೂಸ್ ಮಾಡ್ತೇವಲ್ವ ಜ್ಯೂಸ್ ಮಾಡಿದರೆ ಕಡೆಗೆ ಕೆಲವು ಉಳಿತದೆ ಅಂದರೆ ರಸ ಹೋದ ಮೇಲೂ ಕೂಡ ಅಲ್ಲಿ ಉಳಿತದೆ ಕೆಲವು ಇದೇನೆಂದರೆ ಇದು ಕಸದಾಗಿರುವಂಥದ್ದು ಅದನ್ನು ಒಟ್ಟಿಗೆ ತಿಂತೇವೆ ಒಂದೊಮ್ಮೆ ಆ ಜ್ಯೂಸ್ ಇದೆಯಲ್ವಾ ಆ ಜ್ಯೂಸನ್ನು ಕೂಡ ನೀವು ಇನ್ನೂ ಕಾನ್ಸಂಟ್ರೇಟ್ ಮಾಡಿ ಅಂದರೆ ಇನ್ನೂ ಅದರ ರಸವನ್ನು ತೆಗೆದು ತೆಗೆದು ಕಡೆಗೆ ಮಾಡಿ ಅದನ್ನು ಅವಾಗೇನೆಂದರೆ ಏನಂದರೆ ಅದರಲ್ಲೂ ನೀರಿನಂಶ ಇದೆ ಆ ನೀರಿನಂಶ ಹೋದ ಮೇಲೆ ಮತ್ತೆ ಉಳಿಯುವಂಥದ್ದು ನಿಜವಾದ ಸಾರ ಅದನ್ನು ಇನ್ನೂ ನೀವು ಸೂಕ್ಷ್ಮ ಮಾಡಿ ಮತ್ತು ಅದರಲ್ಲೂ ಸೂಕ್ಷ್ಮವಾದ ಸಾರ ಸಿಗತ್ತೆ ಹೀಗೆ ಯಾವುದೇ ಒಂದು ದೋಷ ಇಲ್ಲದೆ ಇರುವಂತಹ ಅತ್ಯಂತ ಸೂಕ್ಷ್ಮವಾದ ನಿಜವಾದ ಸಾರ ಅತ್ಯಂತ ಸೂಕ್ಷ್ಮವಾದದ್ದು ನಿಜವಾದ ಸಾರ ಪ್ರತಿಯೊಂದರಲ್ಲೂ ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ ಅದು ಹೇಗೆ ಸ್ವೀಕಾರ ಮಾಡ್ತಾನೆ ನಮ್ಮ ಹಾಗೆ ಅಂತಲ್ಲ ಮತ್ತು ಕೇವಲ ನೋಡಿದರೆ ಸಾಕು ದೇವರು ಕಣ್ಣಿನಿಂದ ಸ್ವೀಕಾರ ಮಾಡ್ತಾನೆ ಮೂಗಿನಿಂದ ಸ್ವೀಕಾರ ಮಾಡ್ತಾನೆ ಬಾಯಿಯಿಂದ ಸ್ವೀಕಾರ ಮಾಡ್ತಾನೆ ಈ ಮೂರರಿಂದಲೂ ಅಂದರೆ ಅದರ ಪರಿಮಳ ದೇವರು ಮೂಸಿದ ಅದು ದೇವರ ಸ್ವೀಕಾರ ಮತ್ತು ಬಾಯಿಯಿಂದ ಅದರ ಸೂಕ್ಷ್ಮ ರಸವನ್ನು ತಾನು ಸ್ವೀಕಾರ ಮಾಡೋದು ಅದೇ ಶುಭರಸ ಅಂತ ಕರೀತಾರೆ ಅದನ್ನು ಸ್ವೀಕಾರ ಮಾಡಿದ ನೈವೇದ್ಯ ಆಗೋಯ್ತು ನಮ್ಮ ಹಾಗೆ ಗಂಟೆ ಕಟ್ಲೆ ಕೂತ್ಕೊಂಡು ದೇವರು ತಿನ್ನೋಲ್ಲ ಐದು ನಿಮಿಷ ಕೂತ್ಕೊಂಡು ದೇವರು ತಿನ್ನೋಲ್ಲ ಇವಾಗ ನಾವು ದೇವರ ಮುಂದೆ ಒಂದು ನಾಲ್ಕು ಕೆ ಜಿ ಅನ್ನವನ್ನು ಮಾಡಿಟ್ವು ಒಂದೊಮ್ಮೆ ಯಾರಾದರೂ ಒಬ್ಬ ವ್ಯಕ್ತಿ ಐದು ಕೆ ಜಿ ಅನ್ನವನ್ನು ತಿನ್ನುವನಿದ್ದ ಅಂತ ಹೇಳಿದರೆ ಅವನಿಗೆ ಕಡೆಯ ಪಕ್ಷ ಒಂದು ಕಾಲು ಗಂಟೆ ಆದರೂ ಬೇಕಾಗುತ್ತೆ ಅಷ್ಟನ್ನು ಸ್ವೀಕಾರ ಮಾಡಬೇಕು ಅಂದರೆ ಆದರೆ ಭಗವಂತ ಹಾಗಲ್ಲ ನೀವು ಐದು ಕೆ ಜಿಯಲ್ಲ ನೂರು ಕೆ ಜಿಯ ಅನ್ನವನ್ನು ಮಾಡಿಟ್ಟರು ಕೂಡ ಒಂದು ಸೆಕೆಂಡಲ್ಲಿ ಸ್ವೀಕಾರ ಮಾಡ್ತಾನೆ ದೇವರು ಒಂದೇ ಸೆಕೆಂಡಲ್ಲಿ ಸ್ವೀಕಾರ ಮಾಡ್ತಾನೆ ಹೇಗಂತ ಹೇಳಿದರೆ ಅದೇ ಹೇಳಿದ ಅದರಲ್ಲಿರುವ ಸಾರವನ್ನು ಸ್ವೀಕಾರ ಮಾಡಿಬಿಡ್ತಾನೆ ದೇವರು ಹೀಗೆ ಆ ದೇವರು ಸ್ವೀಕಾರ ಮಾಡುವ ವಿಧಾನವೂ ಬೇರೆ ದೇವರು ಸ್ವೀಕಾರ ಮಾಡುವ ವಸ್ತುವು ಬೇರೆ ಹಾಗಿದ್ರೆ ದೇವರು ಸ್ವೀಕಾರ ಮಾಡ್ತಾನೆ ಯಾಕೋಸ್ಕರ ನಮ್ಮ ಖುಷಿಗೋಸ್ಕರ ಅದಕ್ಕೆ ದೇವರನ್ನು ಅನ್ನಾದ ಅಂತ ಕರೀತಾರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅನ್ನಾದ ಯನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು ಮುಂದಿನ ಶ್ಲೋಕ ಆತ್ಮಯೋನಿ ಸ್ವಯಂ ಜಾತೋ ವೈಖಾನಸಾಮಗಾಯನ ದೇವಕೇನಂದನ ಸೃಷ್ಟಾ ಕ್ಷಿತೀಶ ಪಾಪನಾಶನ ಆತ್ಮಯೋನಿಹಿ ಅಂತ ನಮಸ್ಕಾರ ಮಾಡಬೇಕಾದ್ರೆ ಆತ್ಮಯೋನ ಏ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು ಯಾಕೆ ದೇವರನ್ನು ಆತ್ಮಯೋನಿ ಅಂತ ಕರೀತಾರೆ ಅಂತೇಳಿದರೆ ಆತ್ಮ ಅಂತೇಳಿದರೆ ಸಂಸ್ಕೃತದಲ್ಲಿ ಅನೇಕ ಅರ್ಥ ಆತ್ಮ ಅಂದರೆ ಪರಮಾತ್ಮ ಆತ್ಮ ಅಂದರೆ ಜೀವಾತ್ಮ ಆತ್ಮ ಅಂದರೆ ದೇಹ ಆತ್ಮ ಅಂದರೆ ಮನಸ್ಸು ಆತ್ಮ ಅಂದರೆ ಬುದ್ಧಿ ಆತ್ಮ ಅಂದರೆ ಚತುರ್ಮುಖ ಬ್ರಹ್ಮ ಹೀಗೆ ನಾನಾ ವಿಧವಾದ ಅರ್ಥಗಳಿದೆ ಅಲ್ಲಿವಾಗ ಚತುರ್ಮುಖ ಬ್ರಹ್ಮ ಅಂತ ಇಟ್ಕೊಂಡ್ರೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಗೆ ಕಾರಣ ಅಂದ್ರು ಚತುರ್ಮುಖ ಬ್ರಹ್ಮನ ತಂದೆ ಯಾರು ಜಗತ್ತನ್ನು ಸೃಷ್ಟಿ ಮಾಡುತ್ತಾನೋ ಅವನನ್ನು ಸೃಷ್ಟಿಸಿದವನು ಅಥವಾ ಆತ್ಮ ಅಂದರೆ ಈ ದೇಹ ಈ ದೇಹದ ಸೃಷ್ಟಿಗೆ ದೇವರೇ ಕಾರಣ ನಾವಲ್ಲ ಅಮ್ಮನ ಹೊಟ್ಟೆ ಒಳಗೆ ನಮ್ಮನ್ನು ಇರಿಸಿದವನು ನಮಗೆ ದೇಹವನ್ನು ಕೊಟ್ಟವನು ಬೇಕಾದ ಅಂಗಾಂಗಗಳನ್ನೆಲ್ಲ ಕೊಟ್ಟವನು ಎಲ್ಲ ದೇವರೇ ಅದಕ್ಕೋಸ್ಕರವೇ ಅವನು ಆತ್ಮಯೋನಿಹಿ ಈ ದೇಹಕ್ಕೆ ಕಾರಣ ಚದುರ್ಮುಖ ಬ್ರಹ್ಮನಿಗೆ ಕಾರಣ ಸ್ವಯಂ ಜಾತ ಸ್ವಯಂ ಜಾತ ಏನ ಮಹಾ ಧರ್ಮಸ್ಕಾರ ಮಾಡಬೇಕಾದದು ತಾನೇ ತಾನಾಗಿ ಇಲ್ಲಿ ಬರುವನು ಹೀಗೆ ನಮ್ಮನ್ನೆಲ್ಲ ಹುಟ್ಟಿಸಿದ್ದಾನೆ ದೇವರು ಚತುರ್ಮುಖನನ್ನು ಹುಟ್ಟಿಸಿದ್ದಾನೆ ಹಾಗಿದ್ದರೂ ಅವನಿಲ್ಲಿ ಬರ್ತಾನೆ ದೇವರು ಕೃಷ್ಣನಾಗಿ ರಾಮನಾಗಿ ಬರ್ತಾನೆ ರಾಮಕೃಷ್ಣನಾಗಿ ಬಂದರೂ ಕೂಡ ಅವನನ್ನು ಯಾರೂ ಹುಟ್ಟಿಸಬೇಕಾಗಿಲ್ಲ ಮತ್ತೆ ಸ್ವಯಂ ಜಾತಃ ತಾನೇ ತಾನಾಗಿ ಬರಬಹುದು ತನ್ನಿಚ್ಛೆಯಂತೆ ಬರಬಹುದು ನಾರಾಯಣ ವೈಕುಂಠದಲ್ಲಿದ್ದು ನಾನು ರಾಮನಾಗ ಅವತಾರ ಮಾಡಬೇಕು ಕೃಷ್ಣನಾಗ ಅವತಾರ ಮಾಡಬೇಕು ಅಂತ ಇಚ್ಛಿಸ್ತಾನೆ ತಾನೇ ಬಂದು ಕೌಸಲ್ಯ ಗರ್ಭವನ್ನು ದೇವಕಿಯ ಗರ್ಭವನ್ನು ಸೇರಿಕೊಳ್ತಾನೆ ತಾನೇ ಅದರಲ್ಲಿ ಇರ್ತಾನೆ ಖುಷಿಯಿಂದ ಇರ್ತಾನೆ ಕೆಲವು ತಿಂಗಳು ಆಮೇಲೆ ತಾನೇ ಆ ದೇಹದಿಂದ ಹೊರಗೆ ಬರುತ್ತಾನೆ ಕಾಣಿಸಿಕೊಳ್ತಾನೆ ಎಲ್ಲವೂ ತಾನೇ ನಮ್ಮ ಹಾಗಲ್ಲ ನಮಗೆ ಯಾವುದು ಆ ರೀತಿ ತಾನೇ ಅಂತ ಇಲ್ಲವೇ ಇಲ್ಲ ಮತ್ತೇನಂತ ಹೇಳಿದ್ರೆ ನಾವು ಅಮ್ಮನ ಗರ್ಭಕ್ಕೆ ಸೇರುವುದು ನಮ್ಮ ಪ್ರಾರಬ್ಧಕ್ಕೊಗುಣವಾಗಿ ದೇವರು ಸೇರಿಸುವುದು ನಾವು ಸೇರುವುದಲ್ಲ ಅಲ್ಲಿ ನಾನು ಬೆಳೆಯುವುದಲ್ಲ ಬೆಳೆಸುವುದು ದೇವರು ಈ ದೇಹವನ್ನು ಒಂದು ದಿನ ದೇವರು ದೇಹದಿಂದ ಹೊರಗೆ ಹಾಕುವುದು ಆಮೇಲೆ ಇಲ್ಲೇ ದೇವರು ಬೆಳೆಸುವುದು ಈ ರೀತಿ ಪ್ರತಿಯೊಂದೂ ನಾವು ಪರಾವಲಂಬಿಗಳಾಗಿಲ್ ಮಾಡ್ಕೊಂಡು ಹೋಗ್ತೇವೆ ಆದರೆ ಭಗವಂತ ಎಲ್ಲವನ್ನು ಸ್ವತಂತ್ರವಾಗಿ ಮಾಡ್ತಾನೆ ಅದಕ್ಕಾಗಿ ಅವನು ಸ್ವಯಂ ಜಾತಃ ನಂತರ ವೈಖಾನಹ ಅಂತ ಕರೀತಾರೆ ದೇವರನ್ನು ವೈಖಾನಹ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೈಖಾನ ಯ ಅಂತ ನಮಸ್ಕಾರ ಮಾಡಬೇಕಾದ ಯಾಕೆ ದೇವರನ್ನು ವೈಖಾನ ಅಂತ ಕರೀತಾರೆ ಅಂದರೆ ನೋಡಿ ವಿಖಾನ ಅಂತ ಹೇಳಿದ್ರೆ ಅಗಿಯುವುದು ದೇವರು ಅಗಿತಾನಂತೆ ವರಾಹನಾಗಿ ಬಂದ ವರಾಹನಾಗಿ ಬಂದು ತನ್ನ ಕೋರೆ ದಾಡೆಯಿಂದ ಭೂಮಿಯನ್ನು ಅಗೆದು ಅಡಿಯಲ್ಲಿದ್ದಂತಹ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ರಾಮಾವತಾರದಲ್ಲಿ ಒಂದು ಬಾಣವನ್ನು ಬಿಟ್ಟು ಏಳು ಮರವನ್ನು ತುಂಡರಿಸಿ ಅದೇ ಬಾಣ ಭೂಮಿಯನ್ನು ಅಗೆದು ಕೆಳಗಿದ್ದಂತಹ ಅನೇಕ ಮಂದಿ ದೈತ್ಯರನ್ನು ಸಂಹಾರ ಮಾಡುತ್ತಾರೆ ಹೀಗೆ ದೇವರು ತಾನಿಲ್ಲಿ ಬಂದ ಅಂತೇಳಿದರೆ ಇಲ್ಲಿರುವವರು ಮಾತ್ರ ಅಲ್ಲ ಪಾತಾಳಕ್ಕೋಗಿ ಅಲ್ಲಿಯವರೆಗೆ ಅಗೆದು ಅಲ್ಲಿದ್ದಂತಹ ದುಷ್ಟರನ್ನಲ್ಲ ನಾಗ ನಾಶ ಮಾಡ್ತಾನೆ ಅದಕ್ಕಾಗಿ ಅವನಿಗೆ ಹೀಗೆ ವಿಖನ ಅಗೆಯುವುದರಿಂದಾಗಿ ಅಗೆದು ಒಡೆಯಲ್ಲಿರುವ ದೈತ್ಯರನ್ನು ಸಂಹಾರ ಮಾಡುವುದರಿಂದಾಗಿ ಅವನಿಗೆ ವೈಖಾನ ಅಂತ ಹೆಸರು ದೇವರಿಗೆ ಸಾಮಗಾಯನ ಅಂತ ಮುಂದಿನದು ಸಾಮಗಾಯನಾಯ ನಮಃ ಅಂತ ಅಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು ಯಾಕೆ ದೇವರಿಗೆ ಸಾಮಗಾಯನ ಅಂತ ಕರೀತಾರೆ ಅಂತ ಹೇಳಿದರೆ ವೇದಗಳಲ್ಲಿ ಸಾಮವೇದಕ್ಕೆ ಒಂದು ವೈಶಿಷ್ಟ್ಯ ಇದು ಅದೇನೆಂದರೆ ಅದನ್ನು ರಾಗಬದ್ಧವಾಗಿ ಹಾಡುವಂಥದ್ದು ಸಂಗೀತದ ಸ್ವರಗಳಿದ್ದ ಅಂದರೆ ಈ ಸಂಗೀತದ ಸರಿಗಮ ಪದನಿ ಸ್ವರಗಳಿಗೆ ಮೂಲ ಇರುವಂಥದ್ದೇ ಸಾಮಗಾನ ಸಾಮವೇದ ಆ ಸಾಮಗಾನದಲ್ಲಿ ಅನೇಕ ವಿಧವಾಗಿದೆ ಯಾವ ರೀತಿ ಸಂಗೀತದಲ್ಲಿ ಮೊದಲು ಆಲಾಪನೆಯನ್ನು ಮಾಡ್ತಾರೆ ಅಂತೇಳಿದರೆ ನಿಧಾನವಾಗಿ ಆಮೇಲೆ ಒಂದು ಯಾವುದೋ ಹಾಡನ್ನು ಪ್ರಾರಂಭ ಮಾಡ್ತಾರೆ ಮಧ್ಯಮವಾಗಿ ಮತ್ತೆ ಕಡೆಗಾಗಬೇಕಾದ್ರೆ ತಾವು ಎತ್ತರಕ್ಕೆ ಹೋಗ್ತಾರೆ ತಾರಸ್ಥಾಯಿಗೆ ಹೋಗ್ತಾರೆ ಮೇಲಕ್ಕೆ ಹೋಗ್ತಾರೆ ಮತ್ತು ಯಾವುದೇ ಒಂದು ಪದ್ಯವನ್ನು ಮುಗಿಸಬೇಕಾದರೆ ಮತ್ತೆ ಕೆಳಗೆ ಬಂದು ಮುಗಿಸ್ತಾರೆ ಅಂದರೆ ಮಂದ್ರ ಸ್ಥಾಯಿಯಲ್ಲಿ ಮುಗಿಸ್ತಾರೆ ಹೊರತು ಮೇಲೆ ಎತ್ತರದಲ್ಲಿಯೇ ನಿಲ್ಲಿಸುವುದಿಲ್ಲ ಯಾವುದೇ ಒಂದು ಪದ್ಯವನ್ನು ಹೀಗೆ ಒಂದು ಪದ್ಯ ತಾನು ಈ ಕೆಳಗಿನಿಂದ ಪ್ರಾರಂಭ ಆಗ್ತದೆ ಎತ್ತರದ್ವರೆಗೆ ಅಂದರೆ ಉಚ್ಚ ಸ್ವರ ಎತ್ತರದ್ವರೆಗೆ ಹೋಗ್ತದೆ ಮತ್ತೆ ಕೆಳಗೆ ಬರ್ತದೆ ಇದನ್ನು ಉಪನಿಷತ್ತು ಹೇಳಿದ್ರೆ ಇದು ಬರೀ ಪದ್ಯ ಅಂತ ತಿಳ್ಕೊಳ್ಬೇಡಿ ಸಾಮವೇದದಲ್ಲಿ ಇದೇ ರೀತಿಯೇ ಸಾಮವೇದವನ್ನೇ ಅನುಸರಿಸಿ ಸಂಗೀತ ಬಂದಿರುವಂಥದ್ದು ಮೊದಲು ಕೆಳಗಿನಿಂದ ಶುರು ಮಾಡ್ತೇವೆ ಮತ್ತೆ ಮೇಲಕ್ಕೆ ಹೋಗ್ತೇವೆ ಇದು ಬರೀ ಮೇಲಕ್ಕೆ ಹೋಗೋದು ಕೆಳಗೆ ಹೋಗೋದಲ್ಲ ಮತ್ತೆ ಅಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ದೇವರ ರೂಪ ಇದೆ ಅಂತ ಪ್ರತಿಯೊಂದರಲ್ಲೂ ದೇವರ ರೂಪ ಇದೆ ಇವಾಗ ನಾವು ಎತ್ತರದಲ್ಲಿ ಹಾಡಬೇಕಾದರೆ ಉದ್ಗೀತ ಅಂತ ದೇವರ ಒಂದು ರೂಪ ಇರ್ತದೆ ಹೀಗೆ ನಾವು ಹಾಡುವ ಸಾಮಗಾನದಲ್ಲಿ ಯಾರು ವೇದಿಗಳು ಸಾಮವೇದಿಗಳು ವೇದವನ್ನು ತಿಳಿದವರು ಸಾಮವೇದವನ್ನು ಹಾಡ್ತಾರೆ ಆ ಸಾಮವೇದ ಒಂದೊಂದು ಭಾಗದಲ್ಲಿಯೂ ಕೂಡ ದೇವರು ಕೂತಿದ್ದಾನೆ ಅದಕ್ಕೋಸ್ಕರ ಅವನಿಗೆ ಭಗವಂತನಿಗೆ ಸಾಮಗಾಯನ ಅಂತ ಹೇಳ್ತಾರೆ ಸಾಮಗಾಯನದಲ್ಲಿ ಪ್ರತಿಯೊಂದರಲ್ಲೂ ದೇವರು ಕೂತಿದ್ದಾನೆ ಒಂದೊಂದು ಭಾಗದಲ್ಲೂ ಕೂಡ ಅಂತ ನಂತರ ದೇವಕೀನಂದನ ದೇವರಿಗೆ ದೇವಕೀನಂದನ ಅಂತ ಕರೀತಾರೆ ಸ್ಪಷ್ಟ ಇದು ದೇವಕಿಗೆ ಆನಂದವನ್ನು ಕೊಟ್ಟವ ಕೃಷ್ಣನಾಗಿ ಅವತರಿಸಿ ಬಂದು ದೇವಕಿಗೆ ಆನಂದ ಕೊಟ್ಟವ ಮತ್ತೊಂದು ಅರ್ಥದಲ್ಲಿ ಹೇಳುವುದಾದರೆ ದೇವ ಅಂತ ಹೇಳಿದ್ರೇ ಭಗವಂತ ನಾರಾಯಣ ಆ ದೇವನಿಗೆ ಸಂಬಂಧಪಟ್ಟವಳು ದೇವಕ್ಕಿ ಅಥವಾ ಆ ದೇವ ಅಂದರೆ ದೇವತೆಗಳು ಅಂತ ಇಟ್ಕೊಂಡ್ರೆ ಆ ದೇವತೆಗಳಿಗೆ ಆನಂದವನ್ನು ಕೊಟ್ಟವನು ನಾರಾಯಣ ಅವನಿಗೆ ಸಂಬಂಧಪಟ್ಟವಳು ಲಕ್ಷ್ಮಿ ಅವಳು ದೇವಕಿ ಆ ಲಕ್ಷ್ಮಿಗೆ ಆನಂದ ಕೊಡುವವನು ಇವನ ಲಕ್ಷ್ಮಿ ನಮಗೆಲ್ಲರಿಗೂ ಆನಂದವನ್ನು ಕೊಡುತ್ತಾಳೆ ಅವಳಿಗೆ ಆನಂದ ಕೊಡುವವನು ಅದಕ್ಕೋಸ್ಕರ ದೇವರನ್ನು ನಂದನ ಅಂತ ಕರೀತಾರೆ ನಂತರ ಸೃಷ್ಟ ಸೃಷ್ಟಿಸುವವನು ಈಗಾಗಲೇ ಒಂದು ಸಲ ಬಂದಿದೆ ಇದು ಸೃಷ್ಟಿಸುವವನು ಹೌದು ದೇವರು ಸೃಷ್ಟಿಸ್ತಾನೆ ಹೇಗಂದರೆ ಚತುರ್ಮುಖನ ಒಳಗೆ ಕೂತು ಸೃಷ್ಟಿಸ್ತಾನೆ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಸೃಷ್ಟ ಅಂದರೆ ತಾನೇ ಸ್ವತಂತ್ರವಾಗಿ ಸೃಷ್ಟಿಸ್ತಾನೆ ಇವಾಗ ಚತುರ್ಮುಖ ಬ್ರಹ್ಮ ಹುಟ್ಟುವುದಕ್ಕಿಂತ ಮುಂಚೆ ದೇವರು ಸೃಷ್ಟಿ ಮಾಡ್ತಾನೆ ಕೆಲವೊಂದು ಅದು ಹೇಗೆಂದರೆ ತಾನೇ ಸ್ವತಂತ್ರವಾಗಿ ಸೃಷ್ಟಿಸ್ತಾನೆ ಹೀಗೆ ಭಗವಂತ ಸೃಷ್ಟ ಅಂದರೆ ಸ್ವತಂತ್ರವಾಗಿ ಸೃಷ್ಟಿಸುವ ಪ್ರತಿಯೊಂದು ಕಡೆಯಲ್ಲೂ ಇವಾಗ ಅಪ್ಪ ಅಮ್ಮಂದಿರು ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟರು ಅಂತೇಳಿದರೆ ಅವರೇ ಕೊಟ್ಟದ್ದಲ್ಲ ಮತ್ತು ಅಪ್ಪನ ಒಳಗೆ ಕೂತು ಅಮ್ಮನ ಒಳಗೆ ಕೂತು ಅಪ್ಪನಾಗಿ ಅಮ್ಮನಾಗಿ ಸ್ವತಂತ್ರವಾಗಿ ಆ ಮಗುವನ್ನು ಸೃಷ್ಟಿಸಿದವನು ಯಾರು ಅಂದರೆ ದೇವರು ಅದಕ್ಕೆ ಅವನಿಗೆ ಸೃಷ್ಟ ಅಂತ ಹೆಸರು ದೇವರಿಗೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸೃಷ್ಟ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಮುಂದಿನದ್ದು ಕ್ಷಿತೀಶಃ ನಮಸ್ಕಾರ ಮಾಡಬೇಕಾದ್ರೆ ಕ್ಷಿತೀಶಯ ನಮಃ ಸ್ಪಷ್ಟ ಇಲ್ಲಿ ಕ್ಷಿತೀಶ ಅಂತ ಹೇಳಿದರೆ ಭೂಮಿಯ ಒಡೆಯ ಇಡೀ ಭೂಮಿಯ ಒಡೆತನ ಅವನಲ್ಲೇ ಇರೋದು ಇನ್ಯಾರಲ್ಲೂ ಇಲ್ಲ ಯಾಕಂತೇಳಿದರೆ ಯಾರು ಸೃಷ್ಟಿಸಿದವನೋ ಅವನಿಗೆ ತಾನೇ ಆದರೆ ಒಡೆತನ ದೇವರೇ ಸೃಷ್ಟಿಸಿದವನು ಅವನೇ ಒಡೆಯ ಉಳಿದವರಿಗೆ ಅವನು ಕೊಟ್ಟರೆ ಇದೆ ಅಷ್ಟೇ ಇಲ್ಲ ಸೃಷ್ಟಿಯ ಆದಿಯಲ್ಲಿ ಆ ಭಗವಂತ ಆ ಭೂಮಿಯನ್ನು ಚತುರ್ಮುಖನಿಗೆ ಕೊಟ್ಟ ಚತುರ್ಮುಖ ಉಳಿದವರಿಗೆ ಕೊಟ್ಟ ಹೀಗಾಗಿ ಬಂದಿದ ಹೊರತು ಮೂಲಭೂತವಾಗಿ ಎಲ್ಲ ಭೂಮಿಯ ಆಸ್ತಿಯ ಒಡೆತನ ಇರುವುದು ದೇವರ ಬಳಿ ಅದಕ್ಕೆ ಅವನು ಕ್ಷಿತೀಶಃ ಮುಂದಿನದ್ದು ಪಾಪನಾಶನ ಅಂತ ಸ್ಪಷ್ಟ ಇದು ಪಾಪನಾಶನ ಏನ ಮಹಾಂತ ನಮಸ್ಕಾರ ಮಾಡೋದು ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸುವವನು ಎಲ್ಲ ವಿಧವಾದ ಪಾಪಗಳನ್ನು ಭಗವಂತ ಪರಿಹರಿಸುವನು ಅದಕ್ಕಾಗಿಯೇ ಆ ಭಗವಂತನನ್ನು ಪಾಪನಾಶನ ಅಂತ ಕರೀತಾರೆ ಇನ್ನು ಕಡೆಯ ಒಂದು ಶ್ಲೋಕ ಉಳಿದುಕೊಂಡಿದೆ ಅಷ್ಟೆ ಅದನ್ನು ಮುಂದಿನ ಬಾರಿ ನೋಡಿ ಈ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ನಾ ಮುಗಿಸೋಣ ಅಂತ ಹೇಳ್ತಾ ಈ ಏಕಾದಶಿ ಚಿಂತನೆಯನ್ನು ಮಧ್ವಾಂಧರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣೆ